ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಸಂಕಷ್ಟ ಚತುರ್ಥಿ ವ್ರತ ಪೂಜೆ ವಿಧಾನ ತೋರಿಸ್ತಾ ಇದ್ದೀನಿ ಸಂಕಷ್ಟ ಚತುರ್ಥಿ ಅಂದರೆ ವಿನಾಯಕನ ಪೂಜೆಗೆ ಮೀಸಲಾಗಿರುವ ದಿನ ಪಂಚಾಂಗದ ಪ್ರಕಾರ ಹುಣ್ಣಿಮೆಯ ಅಥವಾ ಕೃಷ್ಣ ಪಕ್ಷದ ನಾಲ್ಕನೆಯ ದಿನದಂದು ಪ್ರತಿ ತಿಂಗಳು ಸಂಕಷ್ಟ ಚತುರ್ಥಿಯನ್ನು ಆಚರಿಸಲಾಗುವುದು ಇದು ಗಣಪತಿ ದೇವರಿಗೆ ತುಂಬ ಪವಿತ್ರವಾಗಿರುವ ದಿನ ಪ್ರಾತಕಾಲದಲ್ಲಿ ಎದ್ದು ಮನೆ ದೇವರ ಪೂಜೆಯನ್ನು ಮಾಡಿ ಸಂಕಲ್ಪ ಮಾಡಿಕೊಳ್ಬೇಕು ಸಾಧ್ಯವಾದರೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಬರಬಹುದು ಮನೆಯಲ್ಲಿ ಪೂಜೆಗೆ ಎಲ್ಲವನ್ನು ಅಣಿ ಮಾಡಿಕೊಳ್ಬೇಕು ಪಂಚಾಮೃತಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಪಂಚಾಮೃತ ಅಭಿಷೇಕಕ್ಕೆ ಬೇಕಾಗುವಂಥ ಪದಾರ್ಥಗಳು ಹಾಲು ಮೊಸರು ಬಾಳೆಹಣ್ಣು ಹಣ್ಣು ನೀವು ಯಾವುದಾದ್ರೂ ತಗೋಬೋದು ಜೇನುತುಪ್ಪ ಮತ್ತು ತುಪ್ಪ ಇದು ಪಂಚಾಮೃತ ಅಭಿಷೇಕಕ್ಕೆ ಬೇಕಾಗುವಂಥ ಪದಾರ್ಥಗಳು ಮನೆಯಲ್ಲಿ ಸಂಕಷ್ಟ ಚತುರ್ಥಿ ವ್ರತದ ಪುಸ್ತಕ ಇದ್ದರೆ ಸರಿ ಇಲ್ಲದಿದ್ದರೆ ಹಾಗೆಯೇ ಪೂಜೆ ಮಾಡ್ಬೋದು ಈಶ್ವರ ಪಾರ್ವತಿ ಫೋಟೋ ಅಥವಾ ಗಣೇಶನ ಫೋಟೋ ಯಾವ ಫೋಟೋ ಇರುತ್ತೋ ಆ ಫೋಟೋ ಇಟ್ಟು ಪೂಜೆ ಮಾಡಬೇಕು ಇದು ಯಾವುದೂ ಇಲ್ಲದೇ ಇದ್ದರೆ ಮನೆ ನಿಮ್ಮ ಮನೆ ದೇವರ ಫೋಟೋ ಇಟ್ಟು ಪೂಜೆ ಮಾಡ್ಬೋದು ನಮ್ಮ ಮನೆ ದೇವರು ಈಶ್ವರ ಆಗಿರೋದ್ರಿಂದ ನಾನು ಈಶ್ವರ ಪಾರ್ವತಿ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ದೇವರ ಹತ್ರ ಕೇಳಿಕೊಂಡು ಇಷ್ಟ ದೇವರು ನಮ್ಮ ಮನೆ ದೇವರ ಹತ್ರ ಇಷ್ಟ ದೇವರ ಹತ್ರ ಯಾವ ಕಾರ್ಯಸಿದ್ಧಿಗೋಸ್ಕರ ಈ ಪೂಜೆ ಇದ್ದೀನಿ ಎಷ್ಟು ದಿವಸದವರೆಗೂ ಮಾಡ್ತೀನಿ ಎಷ್ಟು ತಿಂಗಳು ಮಾಡ್ತೀನಿ ಅಂತ ಕೇಳ್ಕೊಂಬಿಟ್ಟು ಪೂಜೆನ ಶುರು ಮಾಡ್ಕೋಬೇಕು ಈ ಥರ ಅಕ್ಕಿ ಇಟ್ಟು ಅದರಲ್ಲಿ ಗಣೇಶನ ವಿಗ್ರಹವನ್ನಿಟ್ಟು ಗಣೇಶನ ವಿಗ್ರಹ ಬೆಳ್ಳಿಯದಾದರೂ ಸರಿ ಅಥವಾ ಪಂಚಲ್ದು ಹಿತ್ತಾಳಿಯದಾದ್ರೂ ಸರಿ ಯಾವುದೇ ಮೂರ್ತಿಯನ್ನಿಟ್ಟು ಪೂಜೆ ಮಾಡ್ಬೋದು ಪಂಚಾಮೃತ ಅಭಿಷೇಕಕ್ಕೆ ಎಲ್ಲವನ್ನು ಅಣಿ ಮಾಡ್ಕೊಂಡ್ವಲ್ವ ಅದರಿಂದ ಪಂಚಾಮೃತ ಅಭಿಷೇಕವನ್ನು ಗಣೇಶನಿಗೆ ಮಾಡಬೇಕು ಈ ಜೇನು ತುಪ್ಪ ತುಪ್ಪ ಎಲ್ಲ ತರುವುದು ಕಷ್ಟ ಅಂದರೆ ಬರೀ ಕ್ಷೀರ ಅಂದರೆ ಹಾಲಿನಿಂದನೂ ಅಭಿಷೇಕ ಮಾಡ್ಬೋದು ಆಮೇಲೆ ಇದನ್ನು ಹಾಗೆ ಇಟ್ಬಿಟ್ಟು ಪೂಜೆ ಆದಮೇಲೆ ಎಲ್ಲರೂ ತೀರ್ಥ ಅಂತ ತೆಗೆದುಕೊಳ್ಳಬೇಕು ಗಣೇಶನಿಗೆ ಗಂಧ ಅಕ್ಷತೆ ಎಲ್ಲ ಇಟ್ಟು ಗರಿಕೆ ಹೂವು ನೋವು ನಿಮಗೆ ಇಷ್ಟ ಆಗುತ್ತೋ ಆ ಹೂವಿನಿಂದ ಪೂಜೆ ಮಾಡಬೇಕು ಅಷ್ಟೋತ್ತರ ಮಾಡ್ಕೊಳ್ಬೇಕಾದ್ರೆ ಪುಸ್ತಕವನ್ನು ನೋಡಿ ಅಷ್ಟೋತ್ತರ ಮಾಡ್ತೀರಾ ಅಂದರೆ ಒಳ್ಳೆಯದು ಇಲ್ದಿದ್ರೆ ರೆಕಾರ್ಡ್ ಹಾಕಿನೂ ಪು ಅಷ್ಟೋತ್ತರ ಮಾಡ್ಕೋಬೋದು ಅದು ಆಗಲ್ಲ ಅಂತಂದರೆ ಗಣೇಶನ ಯಾವುದಾದ್ರೂ ಒಂದು ಹೆಸರನ್ನು ನೂರೆಂಟು ಬಾರಿ ಹೇಳಿ ಅಷ್ಟೊತ್ತರ ಮಾಡ್ಕೋಬೋದು ನೈವೇದ್ಯಕ್ಕೂ ಆಯಿತು ಇದೇ ಥರ ಮಾಡಬೇಕು ಅಂತ ಏನು ನಿರ್ಬಂಧ ಇಲ್ಲ ನಿಮ್ಮ ಯಥಾಶಕ್ತಿ ನಿಮ್ಮ ಶಕ್ತಿಯನುಸಾರವಾಗಿ ಏನು ಮಾಡ್ಕೋಬೋದು ಅದನ್ನು ಮಾಡಬಹುದು ಕಡ್ಲೆ ನಾನು ಗಣೇಶನಿಗೆ ತುಂಬ ಇಷ್ಟ ಅಂತ ಇಡ್ತೀನಿ ಕೆಲವೊಬ್ಬರು ಮೋದಕ ಮಾಡ್ತಾರೆ ಕೆಲವೊಬ್ಬರು ಉಂಡೆ ಮಾಡ್ತಾರೆ ಪಾಯಸ ಮಾಡ್ಬೋದು ಏನು ಸರಿಯಾಗುತ್ತೋ ನಿಮ್ಮ ಶಕ್ತಿಯನುಸಾರವಾಗಿ ಭಕ್ತಿಯನುಸಾರವಾಗಿ ನಿಮಗೆ ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾಡಬಹುದು ದೀಪ ಧೂಪ ಮತ್ತು ಕರ್ಪೂರದ ಆರತಿ ತುಪ್ಪದ ಆರತಿ ಎಲ್ಲವನ್ನು ಮಾಡಿ ಗಣೇಶನಿಗೆ ಪೂಜೆ ಮಾಡಬೇಕು ಸಂಕಷ್ಟ ಚತುರ್ಥಿಯನ್ನು ಹೆಚ್ಚಿನ ಮಹಿಳೆಯರು ತಮ್ಮ ಕುಟುಂಬದವರ ಸುಖ ಸಮೃದ್ಧಿಗಾಗಿ ಉಪವಾಸ ವ್ರತ ಕೈಗೊಳ್ಳುವರು ಸಂಕಷ್ಟ ಎಂದರೆ ಕಠಿಣ ಸಮಸ್ಯೆಯಿಂದ ಹೊರಬರುವುದು ಎಂದರ್ಥವಾಗಿದೆ ಉಪವಾಸ ವ್ರತ ಕೈಗೊಳ್ಳುವುದರಿಂದ ಜೀವನದಲ್ಲಿ ಬರುವಂಥ ಎಲ್ಲ ರೀತಿಯ ಸಮಸ್ಯೆಗಳು ಹಾಗೂ ವಿಘ್ನಗಳನ್ನು ಗಣಪತಿ ದೇವರು ನಿವಾರಣೆ ಮಾಡುತ್ತಾರೆ ಎಂಬುದು ನಂಬಿಕೆ ದಿನವಿಡೀ ಉಪವಾಸವಿದ್ದು ರಾತ್ರಿ ಗಣಪತಿ ಮತ್ತು ಚಂದ್ರನ ಪೂಜೆಯನ್ನು ಮಾಡಿ ಅರ್ಘ್ಯವನ್ನು ಚಂದ್ರನಿಗೆ ಅರ್ಘ್ಯವನ್ನು ನೀಡಿ ಉಪವಾಸ ಬಿಡುವರು ಚಂದ್ರನಿಗೆ ಅರ್ಘ್ಯವನ್ನು ಯಾವ ರೀತಿ ಕೊಡುವುದು ಅಂತ ನೋಡಿ ಈ ಥರ ಒಂದು ಬೆಳ್ಳಿ ತಟ್ಟೆ ಇದ್ದರೆ ಅದರಲ್ಲಿ ಹೀಗೆ ಚಂದ್ರನನ್ನು ಬಿಡಿಸ್ಕೊಳ್ಬೇಕು ಕುಂಕುಮದಿಂದ ಚಂದ್ರನನ್ನು ಬಿಡಿಸ್ಕೊಂಡು ಬೆಳ್ಳಿ ತಟ್ಟೆ ಇಲ್ಲ ಅಂದರೆ ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆಯಲ್ಲೂ ಮಾಡ್ಬೋದು ಆದರೆ ಬೆಳ್ಳಿ ತಟ್ಟೆ ಚಂದ್ರನಿಗೆ ತುಂಬ ಶ್ರೇಯಸ್ಸು ಈ ಥರ ಹಾಲಿನಿಂದ ಅರ್ಘ್ಯವನ್ನು ಕೊಡಬೇಕು ಮನೆಯವರಿಗೆ ಎಷ್ಟು ಜನ ಇದ್ದಿರೋ ಎಲ್ಲರೂ ಅರ್ಘ್ಯ ಕೊಡಬೇಕು ನಂತರ ಚಂದ್ರ ಕಾಣಿಸಿದರೆ ಚಂದ್ರನನ್ನು ನೋಡಿ ಉಪವಾಸ ಬಿಡತಕ್ಕದ್ದು ಅಂಗಾರಿಕ ಬಂದಾಗ ಈ ವ್ರತವನ್ನು ಸಂಕಲ್ಪ ಮಾಡಿ ತಮ್ಮ ಕಾರ್ಯಸಿದ್ಧಿಗಾಗಿ ಈ ವ್ರತವನ್ನು ಮಾಡ್ತಾರೆ ಈ ರೀತಿ ಸಂಕಷ್ಟ ಚತುರ್ಥಿಯನ್ನು ಆಚರಿಸುವುದರಿಂದ ವಿಘ್ನಗಳು ದೂರವಾಗಿ ಮನಸ್ಸಿನ ಇಚ್ಛೆ ಈಡೇರಿ ಸಮೃದ್ಧಿ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ ವಿದ್ಯಾ ವಿದ್ಯಾರ್ಚನೆಗೋಸ್ಕರ ಅಥವಾ ಯಾವುದೇ ಕಾರ್ಯಸಿದ್ಧಿಗೋಸ್ಕರ ನೀವು ಗಣೇಶನ ಪೂಜೆಯನ್ನು ಮಾಡಬಹುದು ತುಂಬ ಒಳ್ಳೆಯ ವ್ರತ ಈ ಸಲ ಅಂಗಾರಕ ಸಂಕಷ್ಟಿ ಬಂದಿದ್ದರಿಂದ ಈ ವ್ರತ ಆಚರಣೆ ಮಾಡಿ ಗಣೇಶನ ಕೃಪೆಗೆ ಪಾತ್ರರಾಗಿ ಸಬ್ಸ್ಕ್ರೈಬ್ ಮಾಡಿ